ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಅನರ್ಹ ಶಾಸಕರ ಒಂದು ಅರ್ಜಿ ವಿಚಾರಣೆ ಏನಿತ್ತು ಅದು ಮುಂದೂಡಿಕೆ ಆಗಿರೋದು. ಅರ್ಜಿ ವಿಚಾರಣೆ ಸದ್ಯಕ್ಕೆ ಸೆಪ್ಟೆಂಬರ್ 23ಕ್ಕೆ ಪೋಸ್ಟ್ಪೋನ್ ಆಗಿದೆ. ಪ್ರಕರಣದ ವಿಚಾರಣೆಯಿಂದ ನ್ಯಾಯಮೂರ್ತಿ ಹಿಂದೆ ಸರಿದಂತಹ ಕಾರಣ ಈ ಒಂದು ವಿಚಾರ ಈಗ ಬರ್ತಾ ಇರೋದು. 23ಕ್ಕೆ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಹಿಂದೆ ಸರಿದಂತಹ ಹಿನ್ನೆಲೆ ಇದೀಗ ಅರ್ಜಿ ವಿಚಾರಣೆಯನ್ನ 23ಕ್ಕೆ ಮುಂದೂಡಲಾಗಿದೆ. ಆ ಮೂಲಕ ಇವತ್ತೆಲ್ಲೋ ಒಂದ್ ಕಡೆ ಒಂದು ಸಾಧಾರಣವಾದಂತಹ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು ಒಂದು ಹಂತಕ್ಕೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಅನರ್ಹ ಶಾಸಕರಿಗೆ ಮತ್ತೆ ಹಿನ್ನಡೆ ಆಗಿದೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಇವತ್ತು ಒಂದು ವಿಚಾರಣೆ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನ ಎಲ್ಲ 17 ಜನ ಶಾಸಕರು ಹೊಂದಿದ್ರು. ಅನರ್ಹ ಶಾಸಕರು ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದಂತ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಈ ಕಾರಣದಿಂದಾಗಿ ಸೋಮವಾರಕ್ಕೆ ಈಗ ಅರ್ಜಿ ವಿಚಾರಣೆ ಮುಂದೂಡಲಾಗಿರೋದು. ಬೇರೆ ನ್ಯಾಯಮೂರ್ತಿಗಳು ಪೀಠಕ್ಕೆ ನೇಮಕವಾಗಬೇಕಾಗುತ್ತೆ. ಈಗ ಬೇರೆಯವರು ನೇಮಕ ಆಗಬೇಕು, ಹಾಗಾಗಿ ಆ ಪ್ರಕ್ರಿಯೆ ಇರೋದ್ರಿಂದ ಈ ಪೀಠದ ಮರುರಚನೆ ಆಗಬೇಕಾಗಿದೆ. ಸುಪ್ರೀಂ ಕೋರ್ಟ್ನ ಪೀಠದ ಮರುರಚನೆ ಆಗಬೇಕಾಗಿರೋದ್ರಿಂದ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಶಾಸಕರಿಗೆ ಮತ್ತೆ ಹಿನ್ನಡೆ ಆಗಿರೋದು. ಇವತ್ತು ಮುಕುಲ್ ರೋಹಟಗಿ ಅವರು ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ, ಅನರ್ಹ ಶಾಸಕರ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಈಗಾಗಲೇ ಬಹಳ ಡಿಲೇ ಆಗಿದೆ, ಆಲ್ಮೋಸ್ಟ್ 45 ದಿನಗಳ ಒಂದು ಡಿಲೇ ಕೂಡ ಆಗಿರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ವಿಚಾರಣೆಯನ್ನ ಕೈಗೆತ್ಕೊಳ್ಬೇಕು ಅಂತ. ಆದರೆ ನ್ಯಾಯಮೂರ್ತಿಗಳೇ ಹಿಂದೆ ಸರಿದ ಕಾರಣ, ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಹಿಂದೆ ಸರಿದ ಹಿನ್ನೆಲೆ ಈಗ ಅರ್ಜಿ ವಿಚಾರಣೆ ಮತ್ತಷ್ಟು ತಡ ಆಗುತ್ತೆ. ಆ ಮೂಲಕ ಈಗ ಅನರ್ಹ ಶಾಸಕರಿಗೆ ಮತ್ತಷ್ಟು ಹಿನ್ನಡೆ ಆಗಿರೋದು. ಈಗ ಬೇರೆ ನ್ಯಾಯಮೂರ್ತಿಗಳ ಪೀಠಕ್ಕೆ ನೇಮಕವಾಗಬೇಕು, ಅದೇ ರೀತಿಯಾಗಿ ಮರುರಚನೆ ಆಗಬೇಕಾಗಿರೋದ್ರಿಂದ ಇವತ್ತು ವಿಚಾರಣೆ ಸಾಧ್ಯವಿಲ್ಲ ಅಂತ ಹೇಳಿ 23ನೇ ತಾರೀಕು ಸೋಮವಾರಕ್ಕೆ ಅನರ್ಹ ಶಾಸಕರ ಅರ್ಜಿ ವಿಚಾರ ಏನಿತ್ತು ಅದನ್ನು ಮುಂದೂಡಲಾಗಿದೆ. ನ್ಯಾಯಮೂರ್ತಿ ಇದೀಗ ಹಿಂದೆ ಸರಿದಿರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಬಂದಿರೋದು. ಸ್ಪೀಕರ್ ರಮೇಶ್ ಕುಮಾರ್ ಅವರ ಆದೇಶ ಏನಿತ್ತು ಅಂದರೆ ಅನರ್ಹ ಮಾಡುವಂಥ ವಿಚಾರ, ಅದಕ್ಕೆ ಅದನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಇವತ್ತು ಅರ್ಜಿಯ ವಿಚಾರಣೆ ನಡೆಯೋದಿಲ್ಲ. ಸೋಮವಾರಕ್ಕೆ 23ಕ್ಕೆ ಈ ಒಂದು ಅರ್ಜಿಯ ವಿಚಾರಣೆಯ ಒಂದು ಪೋಸ್ಟ್ಪೋನ್ ಮಾಡಲಾಗಿದೆ. ಇನ್ನು ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಹಿಂದೆ ಸರಿದ್ರಿಂದ ಅವರು ಕೂಡ ಕರ್ನಾಟಕ ಮೂಲದವರು. ಈಗ ಬೇರೆ ನ್ಯಾಯಮೂರ್ತಿಗಳ ಪೀಠಕ್ಕೆ ನೇಮಕ ಆಗಬೇಕಾಗಿದೆ. ಸುಪ್ರೀಂ ಕೋರ್ಟ್ ಪೀಠದ ಮರುರಚನೆ ಕೂಡ ಆಗಬೇಕಾಗಿರೋದ್ರಿಂದ ಇವತ್ತು ವಿಚಾರಣೆ ಅಸಾಧ್ಯ ಅಂತ ಹೇಳಿ 23ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಶಾಸಕರಿಗೆ ಆಲ್ಮೋಸ್ಟ್ ಈಗ ಒಂದೂವರೆ ತಿಂಗಳಿಂದ ಕಾಯ್ತಾ ಇದ್ರು, ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ. ಬಹಳಷ್ಟು ಅಡೆತಡೆಗಳಿತ್ತು ಅಯೋಧ್ಯೆ ವಿಚಾರದ ಒಂದು ವಿಚಾರಣೆ, ಅಯೋಧ್ಯೆ ಸಂಬಂಧಪಟ್ಟಂತೆ ಅದು ಬಹಳ ದಿನಗಳಿಂದ ನಡೆದ್ರಿಂದ ಕಾರಣ ಆ ಸಂದರ್ಭದಲ್ಲಿ ಆಗಲಿಲ್ಲ. ಈಗ ಮತ್ತೊಂದು ತೊಡಕು ಅವರಿಗೆ ಉಂಟಾಗಿರೋದು ಈ ಒಂದು ಪ್ರಕರಣದ ತನಿಖೆಯಿಂದ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಹಿಂದೆ ಸರಿದಿರುವಂತಹ ಹಿನ್ನೆಲೆ ಈಗ ಮತ್ತೆ ಒಂದಷ್ಟು ದಿನ ಕಾಯಲೇಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇವತ್ತು ಗುಡ್ ನ್ಯೂಸ್, ಇವತ್ತು ಕೂಡ ಬಹಳಷ್ಟು ಡೌಟ್ ಇತ್ತು. ಯಾಕಂದ್ರೆ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಇತ್ತು, ಮುಂದಿನ ವಿಚಾರಣೆಗೆ ಡೇಟ್ ಫಿಕ್ಸ್ ಮಾಡುವಂತಹ ನಿರೀಕ್ಷೆಗಳಿತ್ತು. ಆದ್ರೆ ಒಂದು ಮಟ್ಟಕ್ಕೆ ಈ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ರೆ ಈ ಅನರ್ಹ ಶಾಸಕರಿಗೆ ಸ್ವಲ್ಪ ಸಮಾಧಾನ ಆಗಿರೋದು, ಸ್ವಲ್ಪ ಆದ್ರೂ ಮೂವ್ ಆಗ್ತಿದೆಯಲ್ಲ ಅಂತ. ಆದ್ರೆ ಈಗ ಮತ್ತೊಮ್ಮೆ ಪೋಸ್ಟ್ಪೋನ್ ಆಗಿರೋದು, ಮತ್ತಷ್ಟು ದಿನ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿರೋದು ಪ್ರಕರಣದ ವಿಚಾರಣೆಯಿಂದ ಈಗ ಹಿಂದೆ ಸರಿದಿರುವಂತಹ ಕಾರಣ ಅಲ್ಲಿ ಈ ರೀತಿಯಾದಂಥ ವಿಚಾರಗಳು ಬಂದಿರೋದು ಅಂತ. ಈಗಾಗಲೇ ಮುಕುಲ್ ರೋಹಟಗಿ ಅವರು ಏನು ವಾದವನ್ನು ಮಂಡಿಸ್ತಾ ಇದ್ದಾರೆ, ಅವರು ಕೂಡ ಕೆಲವೊಂದು ವಿಚಾರಗಳನ್ನು ತಿಳಿಸಿರೋದಲ್ಲಿ ಅಂದರೆ ಈಗಾಗಲೇ ತುಂಬ ತಡ ಆಗಿರೋದೆ ಅಂತ. ಇನ್ನಷ್ಟು ತಡ ಆಗುವಂಥದ್ದು ಎಷ್ಟು ಸರಿ ಅನ್ನೋದು ಇಲ್ಲಿ ಅವರ ಪ್ರಶ್ನೆ ಆಗಿತ್ತು. ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹರೀಶ್, ಇದೀಗ ನಾವು ನೋಡ್ತಾ ಇದ್ದೀವಿ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಪೋಸ್ಟ್ಪೋನ್ ಆಗಿರೋದು ಏನು ಕಾರಣ ಆಯಿತು, ಜೊತೆಗೆ ಎಷ್ಟರ ಮಟ್ಟಿಗೆ ಇದು ಹಿನ್ನಡೆ ಅಂತ ಅನರ್ಹ ಶಾಸಕರಿಗೆ? ಅವಿನಾಶ್, ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ 45 ದಿವಸಗಳು ಕಳೆದ್ರೂ ಕೂಡ ವಿಚಾರಣೆ ನಡೆದಿರಲಿಲ್ಲ. 4 ಬಾರಿ ಅನರ್ಹ ಶಾಸಕರು ತುರ್ತು ವಿಚಾರಣೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು, ಆದ್ರೂ ಕೂಡ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೊಪ್ಪು ಹಾಕಿರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಇವತ್ತು ಕೇಸ್ ಅನ್ನ ಲಿಸ್ಟ್ ಮಾಡಿ ವಿಚಾರಣೆಗೆ ಕೈಗೆತ್ಕೊಂಡಿತ್ತು. ಸುಪ್ರೀಂ ಕೋರ್ಟ್ ನ ಎನ್ ವಿ ರಮಣ ನೇತೃತ್ವದ ಪೀಠದ ಮುಂದೆ ಇವತ್ತು ವಿಚಾರಣೆಗೆ ಬಂದಿತ್ತು. ಎನ್ ವಿ ರಮಣ ನೇತೃತ್ವದ ಪೀಠದ ಸದಸ್ಯರಾಗಿರ್ತಕ್ಕಂತ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಅವರು ಈ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ. ಮುಖ್ಯವಾಗಿ ಎನ್ ವಿ ರಮಣ ನೇತೃತ್ವದ ಪೀಠದ ಮೋಹನ್ ಶಾಂತನಗೌಡರ್ ಇವರು
ಕರ್ನಾಟಕ ಮೂಲದವರು, ಕರ್ನಾಟಕದ ಧಾರವಾಡದವರು, ಮತ್ತೆ ಕರ್ನಾಟಕ ಹೈಕೋರ್ಟ್ ನಲ್ಲೂ ಕೂಡ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸಿದ್ರು. ಹಾಗಾಗಿ ಈ ಒಂದು ಕೇಸ್ ನಲ್ಲಿ ವಿಚಾರಣೆ ನಡೆಸೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಸಹಜವಾಗಿ ಇವತ್ತು ವಿಚಾರಣೆ ನಡೆದಿಲ್ಲ. ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೋಮವಾರ ವಿಚಾರಣೆ ನಡೆಯುತ್ತೆ ಅಂತಂದ್ರೆ ಈ ಪೀಠದಲ್ಲೇ ಬೇರೊಬ್ರು ನ್ಯಾಯಾಧೀಶರನ್ನ ನೇಮಕವಾಗಬೇಕಾಗತ್ತೆ ಅಥವಾ ಬೇರೆ ಪೀಠಕ್ಕೆ ಈ ಕೇಸನ್ನ ವರ್ಗಾವಣೆ ಮಾಡಬೇಕಾಗತ್ತೆ. ಅದನ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದನ್ನ ನಿರ್ಧಾರವನ್ನ ಮಾಡ್ತಾರೆ. ಸೋಮವಾರ ಯಾವ ಪೀಠದ ಮುಂದೆ ವಿಚಾರಣೆ ಆಗ್ಬೇಕು ಅಥವಾ ಎನ್ ವಿ ರಮಣ ಅವರ ನೇತೃತ್ವದ ಪೀಠದಲ್ಲಿ ವಿಚಾರಣೆ ಆಗತ್ತೆ ಅಂತಂದ್ರೆ ಮೋಹನ್ ಶಾಂತನಗೌಡರವರ ಪೀಠ ಅವರ ಬದಲಾಗಿ ಬೇರೆ ಇನ್ಯಾವ ನ್ಯಾಯಾಧೀಶರನ್ನ ಅಲ್ಲಿಗೆ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಅವರು ಮಾಡಿ ನೇಮಕವನ್ನ ಮಾಡ್ತಾರೆ. ಹಾಗಾಗಿ ಸೋಮವಾರ ವಿಚಾರಣೆ ನಡೆಯಲಿದೆ. ಸದ್ಯಕ್ಕೆ ಅನರ್ಹ ಶಾಸಕರು ಇನ್ನೂ ಒಂದು ವಾರಗಳ ಕಾಲ ಕಾಯ್ಬೇಕಾಗಿದೆ. ಮುಖ್ಯವಾಗಿ ಆದಷ್ಟು ಬೇಗ ವಿಚಾರಣೆ ನಡೀಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನರ್ಹ ಶಾಸಕರಲ್ಲಿ ನಿರೀಕ್ಷೆ ಆಗಿತ್ತು. ಇವತ್ತು ಕೂಡ ಏನಾದ್ರೂ ಒಂದು ನಿರ್ಧಾರ ಆಗುತ್ತೆ ಅಥವಾ ಹೈಕೋರ್ಟ್ಗೆ ಈ ಪ್ರಕರಣವನ್ನ ವಾಪಸ್ ಕಳಿಸ್ತಾರ ಅಥವಾ ಸ್ಪೀಕರ್ ನಿರ್ಧಾರಕ್ಕೆ ಬಿಡ್ತಾರೆ ಮತ್ತೆ ವಾಪಸ್ಸನ್ನ ಕಳಿಸ್ತಾರೆ ಮತ್ತೊಮ್ಮೆ ನಮ್ಮ ಹಿಯರಿಂಗ್ ಆಗುತ್ತೆ ಸ್ಪೀಕರ್ ಕೋರ್ಟ್ ನಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ನಿರೀಕ್ಷೆಯನ್ನ ಮಾಡಿದ್ರು. ಅದು ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಅವರೇ ಪ್ರಕರಣದಿಂದ ಹಿಂದೆ ಸರಿದಿದ್ದಾರೆ, ವಿಚಾರಣೆಯಿಂದ ಹಿಂದೆ ಸರಿದು ನಾನು ವಿಚಾರಣೆಗೆ ಇಲ್ಲಿ ಭಾಗಿ ಆಗೋದಿಲ್ಲ ಅನ್ನುವಂಥದ್ದು ಹೇಳಿರೋದ್ರಿಂದ ಒಂದು ವಾರ ಮುಂದುವರೆದಿದೆ. ಮತ್ತೆ ಹೊಸದಾಗಿ ವಿಚಾರಣೆ ಆಗ್ಬೇಕಾಗತ್ತೆ. ವಿಚಾರಣೆ ಆಗಿ ಎಲ್ಲ ಪ್ರತಿವಾದಿಗಳಿಗೂ ಕೂಡ ನೆಕ್ಸ್ಟ್ ಮುಂದಿನ ವಾರ ಸೋಮವಾರ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಈಗ ಒಂದು ವಾರಗಳ ಕಾಲ ತಡ ಆಗಲಿದೆ ಅವಿನಾಶ. ನಸೀನ್ ಹರೀಶ್, ಈಗ ಈ ಒಂದು ವಾರಗಳ ತಡ ಆಗಿರೋದು ಅಂದ್ರೆ ಇವತ್ತಿನ ವಿಚಾರಣೆಯಲ್ಲಿ ಏನು ವಾದ ಪ್ರತಿವಾದ ಅಂತದ್ದು ಏನು ಆಗ್ಲಿಲ್ವೋ ಆರಂಭದಲ್ಲೇ ಅನೌನ್ಸ್ ಮಾಡ್ಬಿಟ್ರ ಹೇಗೆ ಅಂತ ಇವತ್ತು? ಹೌದು ಅವಿನಾಶ್, ವಿಚಾರಣೆಗೆ ಬಂದ ತಕ್ಷಣವೇ ಈ ಪ್ರಕರಣದಿಂದ ನಾನು ಹಿಂದೆ ಸರಿತಿದ್ದೀನಿ ಅನ್ನುವಂತಹದನ್ನ ಮೋಹನ್ ಶಾಂತನಗೌಡರ್ ಅವರು ಹೇಳ್ತಾರೆ. ತಕ್ಷಣವೇ ಎನ್ ವಿ ರಮಣ ಅವರು ಇವರನ್ನ ಪ್ರಶ್ನೆ ಮಾಡ್ತಾರೆ, ವಕೀಲರನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಎಲ್ಲಾ ವಕೀಲರನ್ನ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಇದೆ. ಪ್ರತಾಪ್ ಗೌಡ ಪಾಟೀಲ್ ಅವರೇ, ಈಗ ಒಂದು ವಾರ ಮುಂದೂಡಿಕೆ ಆಗಿದೆ ಆಲ್ಮೋಸ್ಟ್ ಸೋಮವಾರದವರೆಗೆ ಅಂತ, ಏನಂತೀರಿ? ಒಂಥರ ಹಿನ್ನಡೆ ಆಯ್ತು ನಿಮ್ಗೆ? ಕೋರ್ಟ್ ನಾಗ್ ಬಂದು ಕೇಸ್ಗಳು ಮುಂದೆ ಡೇಟ್ ಮುಂದೆ ಕೂಗ್ತಾವ ಅಂದ್ರೆ ಹಿನ್ನಡೆ ಅಂತಂದ್ರೆ ಏನ್ ಹೇಳ್ಬೇಕು? ನಾವು ಕೋರ್ಟ್ ನಲ್ಲಿ ಬಂದಿದೆ, ಇವಾಗ ಸ್ಟಾರ್ಟ್ ಆಗಿದೆ. ಅವ್ರೇನೋ ಕರ್ನಾಟಕದವ್ರು ಆಗಿರೋದ್ರಿಂದ ಅವ್ರೇನೋ ವಾಪಸ್ ಜಡ್ಜ್ ನಾನು ಈ ಕೇಸ್ ನಲ್ಲಿ ಇರಲ್ಲ ಅಂತ ಹೇಳ್ತದಕ್ಕೆ ಮುಂದೂಡಿದಾರ. ನೆಕ್ಸ್ಟ್ ವೀಕ್ ನಾಗ ಅದು ಬಂದದ, ಇದು ಆಗ್ಬೋದು. ಅದು ಅಲ್ಲ, ಆದಷ್ಟು ಬೇಗ ಈ ಗೊಂದಲ ಪರಿಹಾರ ಆಗ್ಬೇಕು ಅಂತ ಇಲ್ವಾ ನಿಮ್ಗೆ? ಅಲ್ಲ, ಇದೆ ಅದಕ್ಕೆ ನಿಮ್ಗೆ ಹಿನ್ನಡೆ ಆಯ್ತು ಅಂತ ಹೇಳಿದ್ರು ಅಂದ್ರೆ ಬೇಗ ಕ್ಲಿಯರ್ ಆಗಿರೋದು ಇವತ್ತು ನೋಟಿಸ್ ಎಲ್ಲ ಕೊಟ್ಟಿದ್ರೆ ಅಂತ. ಕೋರ್ಟ್ ವಿಷಯದಲ್ಲಿ ಯಾರು ಏನ್ ಮಾಡಬೇಕಾಗತ್ತ? ಈಗ ಕೋರ್ಟ್ ತನ್ನದೇ ಆದಂತ ಒಂದು ಇತಿಮಿತಿ ಒಳಗ ಅವರು ನಡೆಸ್ತಾರ. ಹೀಗಾಗಿ ಮತ್ತೆ ಕೋರ್ಟ್ ಮುಂದೂಡಿದಾಗ ಯಾರು ಏನ್ ಮಾಡಕ್ ಆಗಲ್ಲ. ಅಂದ್ರೆ ಈ ರೀತಿ ಎಷ್ಟೇ ಪೋಸ್ಟ್ಪೋನ್ ಆಗ್ಲಿ, ಎಷ್ಟೇ ತಡ ಆದ್ರೆ ನೀವು ಕಾಯ್ಲಿಕ್ಕೆ ರೆಡಿ ಇದ್ದೀರಿ? ಖಂಡಿತ ಕಾಯಿಲೆ ಬೇಕಲ್ಲ, ಏನ್ ಮಾಡೋದಕ್ಕೆ ಏನೈತೆ, ಆಲ್ಟರ್ನೇಟಿವ್ ಏನೈತೆ ಹೇಳಿ. ಬಹಳ ಹತಾಶರಾದಾಗೆ ಕಾಣ್ತಾ ಇದೆ, ಯಾಕಂದ್ರೆ ಒಂದು ಇಷ್ಟು ದಿನ ನಿರೀಕ್ಷೆ ಮಾಡಿರ್ಲಿಲ್ಲ ನೀವು ಕೂಡ ಇಷ್ಟು ಡಿಲೇ ಆಗ್ಬೋದು ಅಂತ. ಕೋರ್ಟ್ ಮ್ಯಾಟರ್ ಕೊಡ್ರಿ, ಇಂಥದ ಸಾಕಷ್ಟು ನೋಡಿವಿ ಕೇಸ್ಗಳು. ಮತ್ತೆ ಅನಿವಾರ್ಯ ಕೋರ್ಟ್ ನ್ಯಾಯ ನಾವು ಇದ್ ಮಾಡ್ಬೇಕು. ಅಲ್ಲಿ ಏನಾದ್ರು ಏನೇನು ಪ್ರಭಾವ ಬೀರಕೈತನ, ಏನಾದ್ರು ಮಾಡಕೈತಿ, ಏನಿಲ್ಲ. ಅದು ತನ್ನದೇ ಆದಂತ ಒಂದು ಟೈಮ್ ತಗೋಬೇಕಾದಾಗ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕು. ಅಲ್ಲ, ಹೇಗಂದ್ರೆ ನಿಮ್ಗೆ ಈಗ ಬೇರೆ ಎಲ್ಲೂ ಹೋಗೋ ಹಾಗೂ ಇಲ್ಲ, ಕ್ಷೇತ್ರದಲ್ಲೂ ಕೂಡ ಅಷ್ಟಾಗಿ ಕೆಲಸ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ನಿಮ್ಗೆ ಸದ್ಯಕ್ಕೆ ಈಗ? ಇದು ನಿಮಗೆ ಡಿಲೇ ಅನಿಸ್ತಿಲ್ವಾ? ಏನು ತೊಂದರೆ ಆಗಿಲ್ಲ, ಕ್ಷೇತ್ರದಲ್ಲಿ ಕೆಲಸ ನಡೆದ, ಕ್ಷೇತ್ರದಾಗೆಲ್ಲ ಅಡ್ಡಾಡಕತ್ತೀವಿ, ಎಲ್ಲ ನಡೆದಿದೆ. ಅಷ್ಟೇನಂದ್ರೆ ಶಾಸಕರ ಅಲ್ಲ ಅಂಬೋದೊಂದು ಸದ್ಯಕ್ಕೆ ವ್ಯಕ್ತಪಡಿಸಿದ್ರೆ ಉಳಿದಂತ ಯಾವುದೇ ರೀತಿಯಿಂದ ಏನು ತೊಂದರೆ ಆಗಿಲ್ಲ. ಬಟ್ ಆದಷ್ಟು ಬೇಗ ಮುಗಿಲಿ ಎಂಬುದು ಎಲ್ಲರ ಅಪೇಕ್ಷೆ ಐತಿ. ಮತ್ತೆ ಕೋರ್ಟ್ನಾಗ ಅದು ಡಿಲೇ ಆಗ್ತಂತ ಹೊರಟಿದೆ, ನೋಡೋಣ ಅದಕ್ಕೆ ಬರುವಂತ ಟೈಮ್ ಯಾವಾಗ ಬರ್ತದ ಅಂತೇಳಿ. ಸೋಮವಾರ ಆದ್ರೂ ಆಗ್ಬೋದಾ ವಿಚಾರಣೆ ಆಗುವಂತ ವಿಶ್ವಾಸ ಇದೆಯಾ ನಿಮ್ಗೆ? ಇಲ್ಲ, ಆಗತ್ತಂತಾನೆ ವಿಶ್ವಾಸ ಇದೆ. ಮತ್ತೆ ಈಗ ಈ ತರ ಯಾವ್ದೋ ಕಾರಣಕ್ಕೆ ಮತ್ತೆ ಮುಂದೂಡ್ತಾ ಅಂತಂದ್ರೆ ಏನೋ ನಮಗ್ ಸ್ವಲ್ಪ ಟೈಮ್ ಸರಿ ಇಲ್ಲ ಅನ್ಕೊಂಡಿವಿ ಅಷ್ಟೇ. ಪ್ರತಾಪ್ ಗೌಡ್ರೆ, ಒಂದ್ ಪ್ರಶ್ನೆ, ಎಲ್ಲಾದ್ರೂ ನಿಮ್ಗೆ ಒಂದ್ಸಲ ಅನ್ಸಿಲ್ವಾ ಈ ನಿರ್ಧಾರ ತೆಗೆದುಕೊಂಡಿದ್ ಸರಿನಾ ತಪ್ಪ ಅಂತ ಒಂದ್ಸಲ ಅನ್ಸಿದೆ ಎಷ್ಟು ದಿನ ಆದ್ಮೇಲೆ? ಇಲ್ಲ, ನಾವು ತೆಗೆದುಕೊಂಡಿದ್ ಸರಿ ಅಂತ ನಾವು ಅದಕ್ಕೆ ಇದು ಆಗ್ಬಿಟ್ಟಿದೀವಿ, ಪ್ರಶ್ನೆ ಇಲ್ಲ. ಧನ್ಯವಾದ ಪ್ರತಾಪ್ ಗೌಡ ಪಾಟೀಲ್ ಅವರೇ. ಇದು ಅನರ್ಹ ಶಾಸಕರಾದಂಥ ಪ್ರತಾಪ್ ಗೌಡ ಪಾಟೀಲ್ ಅವರು ಹೇಳುವಂಥ ಪ್ರಕಾರ, ಕೋರ್ಟ್ನ ಒಂದು ವೇದಿಕೆ ಹೋದ ಒಂದು ಮೆಟ್ಲಿಗೆ ಹೋದ್ಮೇಲೆ ನಮ್ಮ ಒಂದು ಹಿಡಿತ ಏನಿರೋದಿಲ್ಲ, ಕಾಯಲೇಬೇಕಾಗುತ್ತೆ. ಹಾಗಾಗಿ ಒಂದು ವಾರ ಮುಂದೂಡಿಕೆ ಆಗಿರೋದು ಹಿನ್ನಡೆ ಅಂತ ನಾವು ಅಂದ್ಕೊಳ್ಳೋದಿಲ್ಲ.
ಒಮ್ಮೆ ಕೋರ್ಟ್ನ ಒಂದು ಇದಕ್ಕೆ ಹೋದ್ಮೇಲೆ ಅಲ್ಲಿ ನಾವು ಕಾಯಲೇಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಸೋಮವಾರ ಆದರೂ ಇದರ ಬಗ್ಗೆ ಒಂದು ಕ್ಲಿಯರ್ ಆಗ್ಬೋದು ಅಥವಾ ಈ ಪ್ರತಿವಾದಿಗಳನ್ನು ಕರೆಸುವಂಥದ್ದು ಮುಂದಿನ ಪ್ರಕ್ರಿಯೆ ಸ್ವಲ್ಪ ಆದರೂ ಈ ಕೇಸ್ ಮೂವ್ ಆಗ್ಬೋದು ಅರ್ಜಿ ಸ್ವಲ್ಪ ಮೂವ್ ಆಗುವಂಥ ವಿಶ್ವಾಸ ಇದೆ ಅಂತ ಪ್ರತಾಪ್ ಗೌಡ ಪಾಟೀಲ್ ಅವರು ಹೇಳ್ತಾ ಇರೋದು. ಈಗ ನಿಮಗೆ ನೀಡ್ತಿರುವಂಥ ಮಾಹಿತಿಯ ಪ್ರಕಾರ ಅರ್ಜಿ ವಿಚಾರಣೆ ಇವತ್ತಾಗಬೇಕಾಗಿತ್ತು, ಅದನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೆಪ್ಟೆಂಬರ್ 23ನೇ ತಾರೀಕೆ ಸುಪ್ರೀಂ ಕೋರ್ಟ್ ಪೀಠದ ಮರುರಚನೆ ಆಗಬೇಕು. ಅದೇ ರೀತಿಯಾಗಿ ಈಗ ನ್ಯಾಯಮೂರ್ತಿಗಳು ಒಪ್ಪದೇ ಇರೋದ್ರಿಂದ ಸೋಮವಾರ ವಿಚಾರಣೆ ನಡೆಸ್ತೇವೆ ಅಂತ ಈಗ ಹೇಳಿರುವಂಥದ್ದು ನ್ಯಾಯಮೂರ್ತಿ ರಮಣ ಅವರು. ಯಾಕಂದರೆ ಈಗ ಮೋಹನ್ ಶಾಂತನಗೌಡರ್ ನ್ಯಾಯಮೂರ್ತಿ ಹಿಂದೆ ಸರಿದಿದ್ದಾರೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ಮತ್ತೆ ಮರುರಚನೆ ಆಗಬೇಕಾಗಿರೋದಕ್ಕೆ ಒಂದಷ್ಟು ಪ್ರಕ್ರಿಯೆಗಳು ಬೇಕು, ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಆ ಒಂದು ವಿಚಾರವನ್ನು ಅವರು ತಿಳಿಸಿದ್ದಾರೆ. ಮುಕುಲ್ ರೋಹಟಗಿ ಅದೇ ರೀತಿಯಾಗಿ ಕಪಿಲ್ ಸಿಬ್ಬಲ್ ಇಬ್ಬರೂ ಕೂಡ ವಾದ ವಿವಾದಕ್ಕೆ ಅಲ್ಲಿ ರೆಡಿಯಾಗಿದ್ದರು ವಕೀಲರಾಗಿ. ಇನ್ನು ವಿಚಾರಣೆಯಿಂದ ಹಿಂದೆ ಸರಿದಂಥ ಕಾರಣ ಇವತ್ತು ಯಾವುದೇ ರೀತಿಯಾದಂಥ ವಾದ ಪ್ರತಿವಾದ ಅಷ್ಟಾಗಿ ಆಗಲಿಲ್ಲ. ಯಾಕಂದರೆ ಆರಂಭದಲ್ಲೇ ಈ ವಿಚಾರ ಗೊತ್ತಾದಂಥ ಒಂದು ಪರಿಣಾಮ. ಸೆಪ್ಟೆಂಬರ್ 23ಕ್ಕೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದುವರೆದಿದೆ. ಅಲ್ಲಿಯವರೆಗೆ ಮತ್ತೆ ಅನರ್ಹ ಶಾಸಕರು ಕಾಯಲೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಈಗ ಮೋಹನ್ ಶಾಂತನಗೌಡರು ಏನಿದ್ದಾರೆ ಅವರು ಹಿಂದೆ ಸರಿದಿರುವಂಥ ಕಾರಣ. ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ಮಾತನಾಡ್ತಾ ಹೇಳಿದರು, ಈಗ ಕೋರ್ಟ್ನ ಒಂದು ಅಂಗಳದಲ್ಲಿರೋದ್ರಿಂದ ನಮಗೆ ಕಾಯ್ದೆ ಬೇರೆ ವಿಧಿ ಇಲ್ಲ, ಕಾಯಿಲೆ ಬೇಕಾಗಿದೆ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಆದರೆ ನಮ್ಮ ನಿರ್ಧಾರದ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಏನಿಲ್ಲ, ನಾವು ತೊಗೊಂಡಿರುವಂಥ ನಿರ್ಧಾರ ಸೂಕ್ತವಾದಂಥ ನಿರ್ಧಾರವೇ ಅಂತ ಈಗಲೂ ಕೂಡ ನಮ್ಗೆ ಅನ್ನಿಸ್ತಾ ಇದೆ ಅಂತ ಪ್ರತಾಪ್ ಗೌಡ ಪಾಟೀಲ್ ಅವರು ಹೇಳ್ತಾ ಇರೋದು. ಸೊ ವಿಚಾರಣೆಯಿಂದ ಈಗ ಹಿಂದೆ ಸರಿದಿರುವಂಥದ್ದು ಕರ್ನಾಟಕ ಮೂಲದ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್. ಹಾಗಾಗಿ ಸೋಮವಾರ ಅರ್ಜಿ ವಿಚಾರಣೆ ಆಗುತ್ತೆ ಅಂತ ಈಗ ತಿಳಿಸಿದೆ ಸುಪ್ರೀಂ ಕೋರ್ಟ್. ಅನರ್ಹ ಶಾಸಕರಿಗೆ ಇನ್ನೂ ಕೂಡ ಒಂದು ವಾರ ವೆಯ್ಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಅವರು ಕಾಯಲೇಬೇಕು, ಅರ್ಜಿ ವಿಚಾರಣೆ ಇವತ್ತು ಆಗೋದಿಲ್ಲ. ಮುಕುಲ್ ರೋಹಟಗಿ ಅನರ್ಹ ಶಾಸಕರ ಪರ ವಕೀಲ ಈಗಾಗಲೇ ಭಾಳಷ್ಟು ಸಮಯದಲ್ಲಿ ಅವರು ಹೇಳ್ತಾ ಬಂದಿದ್ದಾರೆ, ಈಗಾಗಲೇ ತುಂಬ ಲೇಟ್ ಆಗಿದೆ, ಆದಷ್ಟು ಬೇಗ ಮುಗಿಸ್ಕೊಡಿ ಅನ್ನೋ ರೀತಿಯಾಗಿ ಅವರಿದ್ದರು. ಆದರೆ ನ್ಯಾಯಮೂರ್ತಿ ಮೋಹನ್ ಶಾಂತಗೌಡರ್ ಅವರೇನಿದ್ದಾರೆ ಅವರೇ ಹಿಂದೆ ಸರಿದಿದ್ದರಿಂದ ಈಗ ಇನ್ನಷ್ಟು ಲೇಟ್ ಆಗುವಂಥದ್ದು, ಒಂದು ವಾರ ಕಾಯಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಕಪಿಲ್ ಸಿಬಲ್ KPCC ಪರ ಹಿರಿಯ ವಕೀಲರು ಅವರು ವಾದ ಮಾಡೋದಕ್ಕೆ ತಯಾರಾಗಿದ್ದರು. ಮೋಸ್ಟ್ಲಿ ಅವರಿಗೆ ಈ ಒಂದು ಡಿಲೇಯಿಂದ ಏನು ಅಷ್ಟೇನು ಪ್ರಾಬ್ಲಮ್ ಆಗಿರಲ್ಲ, ಅವರು ಕೂಡ ಸಮ್ಮತಿಯನ್ನು ಸೂಚಿಸಿರ್ತಾರೆ, ನಮಗೇನು ತೊಂದರೆ ಇಲ್ಲ ಲೇಟ್ ಆದರೂ ಕೂಡ ಅಂತ. ಆದರೆ ಈ ಅನರ್ಹ ಪರ ಏನು ವಕೀಲರಿದ್ದಾರೆ ರೋಹಟಗಿ ಅವರಿಗೆ ಇವತ್ತಿನ ಈ ಒಂದು ಬೆಳವಣಿಗೆ ಸಾಕಷ್ಟು ಒಂದು ರೀತಿಯ ಅಸಮಾಧಾನ ಆಗಿರುತ್ತೆ. ಇವತ್ತು ಆಗಿಬಿಟ್ಟಿದ್ರೆ ಒಂದು ಸ್ವಲ್ಪ ಮೂವ್ ಆಗಿರೋದು ಈ ಕೇಸ್ನಲ್ಲಿ ಏನಾದರೂ ಅಂತ. ಆದರೆ ಇನ್ನಷ್ಟು ಕಾಯಬೇಕಾದಂಥ ಪರಿಸ್ಥಿತಿ ಪ್ರಕರಣದ ವಿಚಾರಣೆಯಿಂದ ನ್ಯಾಯಮೂರ್ತಿಗಳೇ ಈಗ ಹಿಂದೆ ಸರಿದಿರೋದ್ರಿಂದ ಜಸ್ಟಿಸ್ ಮೋಹನ್ ಶಾಂತನಗೌಡರ್ ಅವರು ಹಿಂದೆ ಸರಿದಿರುವಂಥ ಹಿನ್ನೆಲೆ ಇನ್ನೊಂದು 4-5 ದಿನ ಆಲ್ಮೋಸ್ಟ್ 6 ದಿನ ಕಾಯಲೇಬೇಕಾದಂಥ ಪರಿಸ್ಥಿತಿ. 23ನೇ ತಾರೀಕು ಸೋಮವಾರ ಈಗ ಅರ್ಜಿಯನ್ನು ಕೈಗೆತ್ತಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್. ಅಲ್ಲಿಯವರೆಗೆ ಈ ಪೀಠದ ಮರುರಚನೆ ಆಗಬೇಕಾಗಿದೆ. ಅವರ ಬದಲಾಗಿ ಯಾರನ್ನ ಈ ಪೀಠದಲ್ಲಿ ಸೇರಿಸ್ಕೊಳ್ಳೋದು ತ್ರಿಸದಸ್ಯ ಪೀಠದಲ್ಲಿ ಅಂತ ಈಗ ನೋಡಬೇಕಾಗಿದೆ. ರಮಣ ಅವರು ಕೂಡ ನ್ಯಾಯಮೂರ್ತಿ ರಮಣ ಅವರು ಈ ವಿಚಾರವನ್ನು ತಿಳಿಸಿದರು. ಮೋಹನ್ ಶಾಂತನಗೌಡರ್ ಅವರು ಹಿಂದೆ ಸರಿದಿರೋದ್ರಿಂದ ಮರುರಚನೆ ಮಾಡೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ, ಹಾಗಾಗಿ ಇವತ್ತು ವಿಚಾರಣೆಗೆ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಅಂದರೆ ಮುಕುಲ್ ರೋಹಟಗಿ ಅವರು ಮನವಿ ಮಾಡ್ಕೊಳ್ತಾರೆ. ಯಾಕಂದರೆ ಈಗಾಗಲೇ ಭಾಳಷ್ಟು ತಡ ಆಗಿದೆ, 1.5 ತಿಂಗಳು ಆಲ್ಮೋಸ್ಟ್ ಆಗಿದೆ, ಆದಷ್ಟು ಬೇಗ ಈ ಒಂದು ವಿಚಾರಣೆಯನ್ನು ಕೈಗೆತ್ಕೊಳ್ಳಿ ಅಂತ ಮುಕುಲ್ ರೋಹಟಗಿ ಅನರ್ಹ ಶಾಸಕರ ಪರ ವಕೀಲರು ಅಲ್ಲಿ ಮನವಿ ಮಾಡ್ಕೊಳ್ತಾರೆ. ಆದರೆ ಸದ್ಯಕ್ಕೆ ಆ ಒಂದು ಕಾರಣದಿಂದಾಗಿ ಹಿಂದೆ ಸರಿದಿರುವಂಥ ಕಾರಣ ಮೋಹನ್ ಅವರು ನ್ಯಾಯಮೂರ್ತಿ ಜಸ್ಟಿಸ್ ಮೋಹನ್ ಶಾಂತನಗೌಡರ್ ಈಗ ಸದ್ಯಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಲೇಬೇಕಾದಂಥ ಪರಿಸ್ಥಿತಿ. ಆದರೆ ಇತ್ತ ಕಪಿಲ್ ಸಿಬಲ್ ಅವರು KPCC ಪರ ಹಿರಿಯ ವಕೀಲರು ನಮಗೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ವಿಚಾರಣೆಯಿಂದ ಹಿಂದೆ ಸರಿದಂಥ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಇದೀಗ ಅವರ ಬದಲಿಗೆ ಈಗ ಪೀಠದಲ್ಲಿ ಬೇರೆ ನ್ಯಾಯಮೂರ್ತಿಗಳನ್ನು ಸೇರಿಸಬೇಕಾಗತ್ತೆ. ಹಾಗಾಗಿ ಸೆಪ್ಟೆಂಬರ್ 23ನೇ ತಾರೀಕಿನವರೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹಾಗಾಗಿ ಎಲ್ಲ ಅನರ್ಹ ಶಾಸಕರು ಈಗ ಕಾಯಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಪೀಠದ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳೀಗ ಚರ್ಚೆಗಳು ಆಗ್ತಾ ಇದೆ. ಸೋಮವಾರ ಯಾವ ರೀತಿಯಾಗಿ ವಿಚಾರಣೆ ಆಗುತ್ತೆ ಏನು ಅಂತ. ಈಗ ಮತ್ತೊಬ್ಬ ಅನರ್ಹ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರೇ, ಇನ್ನೊಂದು ವಾರ ಪೋಸ್ಟ್ಪೋನ್ ಆಗಿದೆ, ಈಗ ಇವತ್ತು ಅರ್ಜಿ ವಿಚಾರಣೆ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು, ಏನಂತೀರಿ? ಕೋರ್ಟ್ ಅಂದ್ಮೇಲೆ ಮುಕ್ತತ್ತಾಗತ್ತೆ, ನ್ಯಾಯಕ್ಕಾಗಿ ಕಾಯ್ಬೇಕಾಗತ್ತೆ, ಕಾಯ್ತೀವಿ, ನ್ಯಾಯ ಸಿಗತ್ತೆ. ಓಕೆ, ಅಂದ್ರೆ ಇವತ್ತು ಪೋಸ್ಟ್ಪೋನ್ ಆಗ್ಬೋದು ಅನ್ನೋ ನಿರೀಕ್ಷೆ ಈ ರೀತಿ ಆಗುತ್ತೆ, ಅನಿರೀಕ್ಷಿತ ಅನ್ಸುತ್ತೆ ನಿಮ್ಗೆ ಇದು? ಹೆಬ್ಬಾರ್ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಅಲ್ಲ, ಇವತ್ತು ನಿರೀಕ್ಷೆ ಇರಲಿಲ್ಲ ಅನ್ಸುತ್ತೆ, ಇವತ್ತು ಒಂದು ಸ್ವಲ್ಪ ಆದ್ರೂ ಮೂವ್ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು.
ನಿರೀಕ್ಷೆ ಇತ್ತು ನಮ್ಗೆ. ಅದೇ ಅದೇ ಜಿಲ್ಲೆ, ಹಾಗಾಗಿ ನೈತಿಕವಾಗಿ ಸರಿಯಲ್ಲ ಅಂತೇಳಿ ಅವ್ರು ಪೀಠದಿಂದ ಹಿಂಸರಿಯಬೇಕು. ಮೋಹನ್ ಶಾಂತನಗೌಡರು, ಮೋಹನ್ ಶಾಂತನಗೌಡರು ಹಿಂಸರದ ಮೇಲೆ ಆ ಕೇಸ್ನಲ್ಲಿ ಈ ಕೇಸನ್ನ ಇವತ್ತು ಮುಂದಾಕಿದ್ದಾನೆ ಅಂತೇಳಿ ನಮ್ಮ ಮಟ್ಟು ಪೀಠ ಹೇಳ್ತವೆ. ಅಂದ್ರೆ ಈ ಪೀಠ ರಚನೆ ಆಗ್ಬೇಕಾದ್ರೇನೆ ಅವರು ಈ ಮಾತನ್ನ ಹೇಳಿದ್ರೆ ಮೋಸ್ಟ್ಲಿ ಇವತ್ತು ಬೇರೆ ಯಾರನ್ನಾದ್ರೂ ಅಲ್ಲಿ ಆಡ್ ಮಾಡ್ಕೊಂಡು ನ್ಯಾಯಪೀಠದ ವಿಷಯ ಅಲ್ವ, ನಾವು ಮಾತಾಡಕ್ಕಾಗಲ್ಲ. ಅಂದ್ರೆ ಅವ್ರಿಗೆ ಇವತ್ತು ಅನ್ಸ್ತು ಸರಿಯಲ್ಲ, ತಾವು ಕರ್ನಾಟಕ ಮೂಲದವರೇ ಆಗಿರೋದ್ರಿಂದ ಸರಿಯಾಗಲ್ಲ ಅನ್ಸ್ತು ಅನ್ಸುತ್ತೆ. ಆಗಿರ್ಬೋದು ಅಂತ ಅನ್ಸ್ತಾರೆ ಅಲ್ಲ ಅಡ್ವೊಕೇಟ್, ನಿಮ್ಮ ಅನೇಕ ಟಿವಿಯಲ್ಲೂ ಕೂಡ ಅದನ್ನೇ ಅನೌನ್ಸ್ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಸೊ ಈಗ ಸೋಮವಾರ ಆದ್ರೂ ನಿರೀಕ್ಷೆ ಇಟ್ಕೊಂಡಿದ್ರೆ ಏನಿಲ್ಲ, ಹಾಗೆ ಆಗುತ್ತೆ, ನಿವಾಸೆ ಪಡ್ತಕ್ಕಂತ ಪ್ರಶ್ನೆ ಇಲ್ಲ, ಹಾಗೆ ಆಗತ್ತೆ. ಏನಾಗತ್ತೆ ಎಲ್ಲ ಒಳ್ಳೇದಕ್ಕೆ ಆಗತ್ತೆ, ನಾಗೇ ಸ್ಥಳ ಆಗ್ಬಹುದು, ಕಾಯ್ತಿ. ಓಕೆ, ಆಗ್ತಕ್ಕಂತ ಪ್ರಶ್ನೆ ಏನಿಲ್ಲ. ಹಾ, ಸೋಮವಾರ ಆದ್ರೂ ವಿಚಾರಣೆ ಕೈಗೆತ್ಕೊಳ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ನಿಮ್ಗೆ? ಅಂತ ಯಾಕಂದ್ರೆ ಮತ್ತೆ ಸೋಮವಾರ ಆಗುತ್ತೆ. ಈಗಾಗಲೇ ಪ್ರತಾಪ್ ಗೌಡ ಪಾಟೀಲ್ ಅವ್ರ ಬಳಿನೂ ಕೇಳ್ತಾ ಇದ್ವಿ, ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ ಅಂತ ಈ ನಿರ್ಧಾರದಿಂದ, ಸರಿಯಾದ ನಿರ್ಧಾರ ಅಂತ ಈಗಲೂ ಅನ್ಕೊಂತಿದ್ದೀರಾ ಹೇಗೆ ಅಂತ? ನ್ಯಾಯಪೀಠದ ನಿರ್ಣಯ ಬಗ್ಗೆ ನಾ ಕಮೆಂಟ್ಸ್ ಮಾಡಲ್ಲ. ಅಲ್ಲ ಅಲ್ಲ, ನಿಮ್ಮ ಒಂದು ನಿರ್ಧಾರ ಈ ರೀತಿಯಾಗಿ ರಾಜೀನಾಮೆ ಕೊಟ್ಟಿರುವಂತದ್ದು, ಏನಾದ್ರೂ ಮನಸ್ಸು ಬದಲಾವಣೆ ಆಗಿದ್ಯಾ, ಹಾಗೆ ಆ ನಿಲುವಲ್ಲೇ ಇದ್ದೀರಾ ಅಂತ? ಈಗ ಟ್ರೇನ್ ಹೋದ್ಮೇಲೆ ಟಿಕೆಟ್ ಬಗ್ಗೆ ಯಾಕೆ ಮಾತಾಡ್ಬೇಕು? ಬೇರೆ ಆಪ್ಷನ್ ಇಲ್ಲ ನಿಮ್ಗೆ? ಟ್ರೇನ್ ಹೋದ್ಮೇಲೆ ಟಿಕೆಟ್ ಬಗ್ಗೆ ಯಾಕೆ ಮಾತಾಡ್ಬೇಕು? ನಿರ್ಣಯಕ್ಕೆ ಬರುವಾಗ ಸಾವುಪಟ್ಟು ಯೋಚನೆ ಮಾಡಿ ನಿರ್ಣಯಕ್ಕೆ ಬಂದಿದ್ದೆ. ನಾವೇನು ಚಿಕ್ಕ ಮಕ್ಕಳಲ್ಲ, ಸಾಕಷ್ಟು ಯೋಚನೆ ಮಾಡಿ ನಿರ್ಣಯ ಮಾಡಿದ್ದೀವಿ. ನಿರ್ಣಯ ಮಾಡುವಾಗ ನಮ್ಗೆ ಇತ್ತು, ಗೊತ್ತಿತ್ತು ನಾಲ್ಕು ದಿವಸ ವಿಳಂಬ ಆಗತ್ತೆ ಅಂತೇಳಿ. ನಾಲ್ಕು ದಿವಸ ಜಾಸ್ತಿನೂ ಆಗಿದೆ, ಕಾಯ್ಬೇಕಾಗತ್ತೆ, ಕಾಯ್ತೀವಿ. ನೋ ಪ್ರಾಬ್ಲಮ್. ಸೊ ಎಲ್ಲ ಈ ಒಂದು ಗೊಂದಲಗಳಿಂದ ಮುಕ್ತರಾಗ್ತೀರಿ, ಕ್ಲಿಯರ್ ಆಗಿ ಬರ್ತೀರಿ ಅನ್ನೋದು ಇದೆ ನಿಮಗೆ? ನೂರಕ್ಕೆ ನೂರ ಒಂದು. ಓಕೆ, ಧನ್ಯವಾದ ಶಿವರಾಮ್ ಹೆಬ್ಬಾರ್ ಅವರೇ. ಇದು ಯಲ್ಲಾಪುರದ ಶಾಸಕರಾದಂಥ ಅನರ್ಹ ಶಾಸಕರು ಶಿವರಾಮ್ ಹೆಬ್ಬಾರ್ ಅವರು ಹೇಳುವಂಥ ಮಾತು. ಈ ರೀತಿಯಾಗಿ ವಿಳಂಬ ಆಗುತ್ತೆ ಅನ್ನೋ ನಿರೀಕ್ಷೆ ನಮಗೆ ಮೊದಲೇ ಇತ್ತು, ನಾವು ಸಾವಿರ ಬಾರಿ ಯೋಚನೆ ಮಾಡಿದ್ದೇ ನಾವು ರಾಜೀನಾಮೆ ಕೊಟ್ಟಿದ್ದು, ಈ ರೀತಿ ವಿಳಂಬ ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋದಿದೆ, ಅದು ನಮಗೆ ಮುಂಚೆನೇ ಗೊತ್ತಿದ್ದಂಥ ವಿಚಾರ, ಅದೆಲ್ಲ ಗೊತ್ತಿದೆ ನಾವು ರಾಜೀನಾಮೆ ಕೊಟ್ಟಿರೋದು. ಹಾಗಾಗಿ ಈಗ ಪೀಠದ ಬಗ್ಗೆ ನಮಗೂ ಕೂಡ ಗೌರವ ಇದೆ, ಆದಷ್ಟು ಬೇಗ ಇದರ ಬಗ್ಗೆ ಒಂದು ಕ್ಲಿಯರ್ ಆದಂಥ ಒಂದು ಪಿಕ್ಚರ್ ಸಿಗುತ್ತೆ, ನಮ್ಮ ಪರವಾಗಿ ಆದೇಶ ಬರುತ್ತೆ ಅನ್ನೋದು ಒಂದು ವಿಶ್ವಾಸ ಇದೆ, ನೂರಕ್ಕೆ ನೂರು ಅಂತ ಶಿವರಾಮ್ ಹೆಬ್ಬಾರ್ ಅವರು ಹೇಳ್ತಿದ್ದಾರೆ. ಸೊ ಸದ್ಯಕ್ಕಂತೂ ಸೋಮವಾರದವರೆಗೆ ಕಾಯಲೇಬೇಕಾದಂಥ ಪರಿಸ್ಥಿತಿ, ಯಾಕಂದರೆ ಕೊನೆಯ ಹಂತದಲ್ಲಿ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಈ ವಿಚಾರಣೆಯಿಂದ ಹಿಂದೆ ಸರಿದಿರೋದ್ರಿಂದ ಈ ಒಂದು ವಿಚಾರವನ್ನು ಈಗ ಇನ್ನಷ್ಟು ಕಾಯಲೇಬೇಕಾದ ಪರಿಸ್ಥಿತಿ. ಈಗ ಬಿ ಸಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬಿ ಸಿ ಪಾಟೀಲ್ ಅವರೇ, ಈಗ ನಿಮ್ಮ ಒಂದು ಅರ್ಜಿ ವಿಚಾರಣೆ ಇವತ್ತು ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಬಟ್ ಇನ್ನೊಂದು ವಾರ ಕಾಯಲೇಬೇಕು. ಹೌದು, ಅಲ್ಲಿ ನ್ಯಾಯಮೂರ್ತಿಗಳು ಹಿಂದೆ ಸರಿದ್ರಿಂದ ಒಂದು ವಾರ ಮುಂದೆ ಹೋಗಿದೆ ಅಂತ ಬರ್ತಾ ಇದೆ. ನೋಡೋಣ, ಮುಂದಿನ ವಾರ ವಿಚಾರಣೆ ಆಗಿ ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ ಅನ್ನುವಂತ ಭರವಸೆ ಇದೆ. ಯಾವಾಗಲೂ ಹೋಪ್ಸ್ ಇಟ್ಕೋಬೇಕು, ಹೋಪ್ ಫಾರ್ ದ ಬೆಸ್ಟ್. ಹೌದು, ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿರುವಂತದ್ದು ನಿರೀಕ್ಷೆ ಇತ್ತ ನಿಮ್ಗೆ ಈ ರೀತಿ ಆಗ್ಬೋದು ಅಂತ? ಮೋಸ್ಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಅನ್ಸುತ್ತೆ. ಯಾವ ನಿರೀಕ್ಷೆ ಕೂಡ ಇರ್ಲಿಲ್ಲ, ಬಹಳಷ್ಟು ದಿವಸಗಳು ಬಹಳ ಹಿಂದೆನೆ ಬರ್ಬೇಕಾಗಿತ್ತು ಕೇಸು. ಹೌದು, ಬರ್ಲಿಲ್ಲ, ಆದ್ರೆ ಇವಾಗ ಬಂದಾಗ ಬಹಳ ಸಂತೋಷ ಆಗಿತ್ತು. ಆದ್ರೂ ಕೂಡ ಸ್ವಲ್ಪ ಬೇಜಾರಾಗಿದೆ, ಏನ್ ಮಾಡಕ್ಕಾಗಲ್ಲ, ಇದು ನ್ಯಾಯಾಲಯದ ವಿಚಾರ, ಇದನ್ನ ನಾವು ಯಾರು ಕ್ವಶನ್ ಮಾಡಕ್ಕಾಗಲ್ಲ. ನಮ್ಮ ಪರವಾಗಿದ್ದಂತ ವಕೀಲರು ಕೂಡ ವಿನಂತಿ ಮಾಡ್ಕೊಂಡಿದ್ದಾರೆ, ಆದ್ರೂ ನ್ಯಾಯಾಲಯ ಇಲ್ಲ, ಮುಂದೆ ನಾವು ಮುಂದಿನ ವಾರಕ್ಕೆ ಅಂತ ಮುಂದೂಡಿದ್ದಾರೆ ಸೋಮವಾರಕ್ಕೆ. ಮುಂದಿನ ವಾರ ನಮಗೆ ಅದು ತೀರ್ಪು ಬರ್ಬಹುದು ನಮ್ಮ ಪರವಾಗಿ ಅನ್ನುವಂತ ಒಂದು ಭರವಸೆ ಇದೆ. ಅಂದ್ರೆ ಹಿಂದೆ ಸರಿಯೋದಕ್ಕೆ ಏನ್ ಕಾರಣ ಏನಾದ್ರು ತಿಳಿಸಿದ್ರ ನಿಮ್ ವಕೀಲರು, ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ರ ನಿಮ್ಗೆ? ಚಾನೆಲ್ ನೋಡ್ಕೊಂಡೆ ಇದ್ದೀನಿ ಈಗ ಅಷ್ಟೇ, ಗೊತ್ತು ನನಗೇನ್ ಗೊತ್ತಿಲ್ಲ. ಸೊ ನಿಮ್ಗೂ ಕೂಡ ಸೋಮವಾರ ವಿಚಾರಣೆ ಸ್ವಲ್ಪ ಆದ್ರೂ ಮೂವ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ನೆಕ್ಸ್ಟ್ ಸೋಮವಾರ? ಈಗ ಪ್ರಾರಂಭ ಆಯ್ತಲ್ಲ, ಅದೇ ಸಂತೋಷ ನಮ್ಗೆ, ಇಲ್ಲಿವರೆಗೂ ಅದು ಮರೀಚಿಕೆ ಆಗಿತ್ತು, ಪ್ರಾರಂಭ ಆಗಿದೆ, ಅದೇ ಸಂತೋಷ. ಮುಂದಿನ ವಾರ ನಮಗೆ ನ್ಯಾಯ ಸಿಗ್ಬೋದು ಅನ್ನೋಂತ ಆಸೆ ಭಾವನೆ ಇಲ್ಲಿ ಇದ್ದೇವೆ. ಓಕೆ 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 ಓಕೆ. ಅಂದ್ರೆ ನಿಮ್ಗೆ ಈಗ ಅನರ್ಹರಾಗಿರೋದ್ರಿಂದ ಕ್ಷೇತ್ರಕ್ಕೆ ಹೋಗುವಂತದ್ದು ಅಂತದಕ್ಕೆಲ್ಲ ಸಮಸ್ಯೆ ಆಗ್ತಿದ್ಯಾ ಹೇಗೆ ಅಂತ ಶಾಸಕರು ಅಲ್ಲದೆ? ಕ್ಷೇತ್ರಕ್ಕೆ ಹೋಗ್ತೀವಿ ನಾವು, ಕೆಲಸ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅನುದಾನವನ್ನು ಕೂಡ ಸರ್ಕಾರದಿಂದ ಪಡ್ಕೊಂಡು ಕೆಲಸಗಳು ನಡೀತಾ ಇದಾವೆ. ಆದ್ರೆ ನಾವೀಗ ಅನಾವಶ್ಯಕವಾಗಿ ನಮ್ಮನ್ನು ಅನರ್ಹರಾಗಿ ಮಾಡಿದ್ದು ಒಂದು ಬೇಜಾರಿದೆ. ನನ್ಗಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ ಪಾಪ, ಅವರು ಬಹಳ ಆತಂಕದಲ್ಲಿ ಇದ್ದಾರೆ, ಅದು ಇವರೆಲ್ಲ ಸುಳ್ಳು ಸುದ್ದಿಗಳು ಹಬ್ಬಿಸ್ಬಿಟ್ಟಿದ್ದಾರೆ, ಎಲೆಕ್ಷನ್ ನಿಲ್ಲಕ್ ಬರಲ್ಲ ಹಾಗೆ ಹೀಗೆ ಅಂತ. ಹಾಗಾಗಿ ಸ್ವಲ್ಪ ಆತಂಕದಲ್ಲಿ ಜನ ಇದ್ದಾರೆ, ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸ್ವಲ್ಪ
ಮಾನಸಿಕವಾಗಿ ನೋವಾಗುತ್ತೆ. ಅದಾಗಿ ಕೂಡ ಏನ್ ಮಾಡಕ್ ಆಗೋದಿಲ್ಲ, ಇದು ನ್ಯಾಯಾಲಯದ ವಿಚಾರ ಆಗಿದ್ರಿಂದ ನಾವು ಕಾದ್ ನೋಡ್ಬೇಕಾಗತ್ತೆ, ಒಳ್ಳೇದಾಗುತ್ತೆ ಅನ್ನೋಂತ ಭರವಸೆ ಇಟ್ಕೊಂಡಿದೀವಿ. ಹೋಪ್ ಫಾರ್ ದ ಬೆಸ್ಟ್. ಇದು ಸೋಮವಾರ ಸ್ಟಾರ್ಟ್ ಆದ್ರೂ ಕೂಡ ಇನ್ನಷ್ಟು ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ ಇದೆ ಅಂತ, ಈ ಪ್ರತಿವಾದಿಗಳಿಗೆ ನೋಟಿಸ್ ಕೊಡೋದು, ಅವ್ರ ವಿಚಾರಣೆಗೆ ಹಾಜರಾಗೋದು. ನನಗೆ ಗೊತ್ತಿಲ್ಲ, ಅದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಓಕೆ ಓಕೆ, ಅಲ್ಲಿವರೆಗೆ ಕಾಯೋದಕ್ಕೆ ಸಿದ್ಧರಾಗಿದ್ದೀರಿ? ಕಾಯಿಲೆ ಬೇಕಲ್ಲ, ಕಾಯಿಲೆ ಬೇಕು. ಹೌದು ಹೌದು ಹೌದು, ಯಾರು ಏನು ಮಾಡಕ್ ಆಗೋದಿಲ್ಲ ಇಲ್ಲಿ. ಯಾಕೆನೋ ಇನ್ನು ನ್ಯಾಯಾಧೀಶರು ಏನಿದ್ದಾರೆ, ಅವರು ಹಿರೇಕೆರೂರಿನ ಕಡೆಯವ್ರೆ, ಹಾವೇರಿ ಕಡೆಯವ್ರೆ ಅಂತ ವಿಚಾರ ಐತೆ, ಏನಾದರೂ ಗೊತ್ತಿದೆ ನಿಮಗೆ ಅಂತ? ಹೌದೌದು ಗೊತ್ತು. ಸೊ ಆ ಕಾರಣದಿಂದ ಏನಾದರೂ ಹಿಂದೆ ಸರಿದಿರ್ಬೋದಾ ಅಂತ ಒಂದು ರೀತಿಯಾಗಿ. ಅವ್ರಿಗೆ ಗೊತ್ತು, ನನಗ್ ಗೊತ್ತಿಲ್ಲ ಅದು ಯಾಕೆ ಸರಿದಿದ್ದಾರೆ ಏನಂತ ಹೇಳಿ. ಸಂಬಂಧಪಟ್ಟಂತ ವಿಷಯ ಒಂದು ಮೂಲದ ಪ್ರಕಾರ ನಿಮಗೆ ದೂರದ ಸಂಬಂಧಿ ಅಂತ ಕೂಡ ಒಂದಷ್ಟು ವಿಚಾರ ಇದೆ. ನಿಜಾನ ಯಾವ್ದ ಬಗ್ಗೆ ಕಾಮೆಂಟ್ ಮಾಡಕ್ ಇಷ್ಟಪಡಲ್ಲ. ಧನ್ಯವಾದ. ಧನ್ಯವಾದ ಬಿ ಸಿ ಪಾಟೀಲ್ ಅವರು. ಬಿ ಸಿ ಪಾಟೀಲ್ ಅವರು ಹೇಳುವಂತ ಪ್ರಕಾರ ಈಗ ಎಲ್ಲಾ ಅನರ್ಹ ಶಾಸಕರಿಗೆ ಇರುವಂತದ್ದು ಒಂದೇ ದಾರಿ, ಕಾಯಲೇಬೇಕು, ಬೇರೆ ಯಾವುದೇ ಒಂದು ದಾರಿ ಕೂಡ ಇಲ್ಲ. ಈಗ ಬಿ ಸಿ ಪಾಟೀಲ್ ಅವರು ಕೂಡ ಹೇಳ್ತಿರುವಂತಹ ಪ್ರಕಾರ ನಮಗೂ ಕೂಡ ಬೇರೆ ಆಪ್ಷನ್ ಇಲ್ಲ, ಕಾಯಲೇಬೇಕಾಗಿದೆ. ಆದ್ರೆ ಇದು ಸ್ಟಾರ್ಟ್ ಆಯ್ತಲ್ಲ, ಅಟ್ ಲೀಸ್ಟ್ ಆರಂಭ ಆದ್ರೂ ಆಯ್ತಲ್ಲ, ಅದೇ ನಮಗೆ ಖುಷಿಯ ವಿಚಾರ ಅಂತ ಈಗ ಬಹುತೇಕರು ಹೇಳ್ತಾ ಇರೋದು. ಬಿ ಸಿ ಪಾಟೀಲ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಅವರು ತಮ್ಮ ವೈಯಕ್ತಿಕ ಕಾರಣಗಳಿರ್ಬೋದು ಇದರಿಂದ ಹಿಂದೆ ಸರಿಯೋದಕ್ಕೆ, ಏನ್ ಕಾರಣ ಅನ್ನೋದು ಏನೂ ಕೂಡ ತಿಳಿದು ಬಂದಿಲ್ಲ. ಅವರೊಂದು ಈ ಒಂದು ನಿರ್ಧಾರವನ್ನು ಗೌರವಿಸಲೇಬೇಕಾಗಿರುವಂಥದ್ದು ಕೂಡ. ಈಗ ಇನ್ನು ಒಂದು ವಾರದ ಒಳಗೆ 23ರ ಒಳಗೆ ಮತ್ತೆ ಮರುರಚನೆ ಆಗಬೇಕಾಗಿದೆ ಪೀಠದ್ದು. ಅದಾದ ಮೇಲೆ ಸೋಮವಾರ ವಿಚಾರಣೆ ಆರಂಭ ಆಗುತ್ತೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ 23ಕ್ಕೆ ಮುಂದೂಡಲಾಗಿದೆ. ಯಾಕಂದರೆ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರು ಏನಿದ್ದಾರೆ, ಅವರು ಈ ಒಂದು ಪ್ರಕರಣ ಏನಿದೆ ಅದರ ವಿಚಾರಣೆ ಮಾಡೋದಕ್ಕೆ ಅವರು ಮುಂದಾಗಿಲ್ಲ, ಹಿಂದೆ ಸರಿದಿದ್ದಾರೆ. ಆ ಒಂದು ಕಾರಣದಿಂದ ಈಗ ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಕರ್ನಾಟಕ ಮೂಲದವರು, ಅವರು ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಪೀಠದಲ್ಲಿರೋದಕ್ಕೆ ಅವರು ಇಚ್ಛೆ ಪಡಲಿಲ್ಲ. ಅವರು ಹಿಂದೆ ಸರಿದಂಥ ಕಾರಣ ಈ ಒಂದು ಬೆಳವಣಿಗೆ ಆಗಿರೋದು. ಒಂದು ವಾರ ಆಲ್ಮೋಸ್ಟ್ ಈಗ ಪೋಸ್ಟ್ಪೋನ್ ಆಗಿದೆ. ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇದೀಗ ಇವತ್ತು ನಿರೀಕ್ಷೆ ಇತ್ತು ವಿಚಾರಣೆ ಕೈಗೆತ್ಕೊಳ್ಬೋದು ಅಂತ, ಆದರೆ ಕೊನೆ ಕ್ಷಣದಲ್ಲಿ ಮೋಹನ್ ಶಾಂತನಗೌಡರವರು ಹಿಂದೆ ಸರಿದಿರೋದು, ಏನಾದರೂ ಕಾರಣ ತಿಳಿದು ಬಂತ? ಯಾವ ಕಾರಣಕ್ಕೆ ಹಿಂದೆ ಸರಿದ್ರು ಅಂತ, ಮತ್ತೆ ಮುಂದೆ ವಿಚಾರಣೆ ಹೇಗೆ ನಡೀಬೋದು ಅಂತ? ಅವಿನಾಶ್, ಸಾಮಾನ್ಯವಾಗಿ ಹಿತಾಸಕ್ತಿ ಸಂಘರ್ಷ ಆಗಬಾರ್ದು ಅನ್ನೋ ಕಾರಣಕ್ಕೂ ಇದ್ದಾಗ, ಅಥವಾ ಯಾವ್ದಾದ್ರೂ ಈ ಅರ್ಜಿದಾರರು ಅಥವಾ ಪ್ರತಿವಾದಿಗಳ ಜೊತೆ ಏನಾದ್ರು ಸಂಪರ್ಕ ಇದ್ದಾಗ, ಅಂದ್ರೆ ಹಿಂದೆ ಕ್ಲೈಂಟ್ ಆಗಿದ್ದಾಗ್ಲೋ ಅಥವಾ ಏನಾದ್ರು ಸಂಬಂಧಿ ಆಗಿದ್ದಾಗ್ಲೋ, ಅಂತ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಈ ತರ ಪ್ರಕರಣದಿಂದ ಹಿಂದೆ ಸರಿಯೋದು ಮಾಮೂಲು. ಇದೇ ರೀತಿ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡ ಅವರು ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಾಗಲೂ ಕೂಡ ಕೆಲವು ಬಾರಿ ಈ ರೀತಿ ಪ್ರಕರಣದಿಂದ ಹಿಂದೆ ಸರಿದಿದ್ದಾರೆ. ಅಂದ್ರೆ ಅಂದ್ರೆ ಏನಾದ್ರು ಅವ್ರು ಕ್ಲೈಂಟ್ ಆಗಿದ್ದಾಗ ಚಿಕ್ಕ ಕೇಸ್ ಬಂದಾಗ ಅಂತ ಸಂದರ್ಭದಲ್ಲೆಲ್ಲ ಹಿಂದೆ ಸರಿದಿರೋ ಉದಾಹರಣೆ ಇದೆ. ಹೀಗಾಗಿ ಇವತ್ತು ಕೂಡ ಅದೇ ರೀತಿ ಆಗಿದೆ. ಇವರು ಹಾವೇರಿಯ ಹಿರೇಕೆರೂರು ಮೂಲದವರು ನ್ಯಾಯಮೂರ್ತಿಗಳು. ಹೀಗಾಗಿ ಇವರು ಅಂದ್ರೆ ಕರ್ನಾಟಕ ಹೈಕೋರ್ಟಿಂದ ಇತ್ತೀಚೆಗೆ ಅಂದ್ರೆ ಸುಮಾರು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ರು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಹಿಂದೆ ಸರಿದಿರೋದ್ರಿಂದ ಈಗ ಬೇರೊಂದು ಪೀಠ ಅಂದ್ರೆ ಈ ನ್ಯಾಯಮೂರ್ತಿಗಳು ಇಲ್ದಿರುವಂತ ಮತ್ತೊಂದು ಪೀಠಕ್ಕೆ ವರ್ಗಾವಣೆ ಮಾಡಬೇಕಾಗತ್ತೆ ಪ್ರಕರಣನ. ಅಲ್ಲಿವರೆಗೂ ಈಗ ಕಾಯಬೇಕಾಗತ್ತೆ. ಈಗ ಸೋಮವಾರ ಅಂತ ಹೇಳಿರೋದ್ರಿಂದ ಸೋಮವಾರದ ಒಳಗಡೆ ಮತ್ತೊಂದು ನ್ಯಾಯಪೀಠಕ್ಕೆ ಈ ಪ್ರಕರಣ ವರ್ಗಾವಣೆ ಆಗುವಂತ ಸಾಧ್ಯತೆ ಇದೆ. ಅವತ್ತು ಆ ಪ್ರಕರಣದ ವಿಚಾರಣೆ ಮುಂದಿನ ದಿನಾಂಕ ಯಾವತ್ತು ನಿಗದಿ ಆಗುತ್ತೋ ಆ ದಿನಾಂಕದಂದು ನಡೆಯುತ್ತೆ. ಓಕೆ, ಧನ್ಯವಾದ ರಮೇಶ್.